ನಮಸ್ಕಾರ ಗುಡ್ ನ್ಯೂಸ್ ಗೆ ಸ್ವಾಗತ ನಾನು ದಿವ್ಯಶ್ರೀ ಬಾದುಷಾ ರಸಗುಲ್ಲಾ ಜಾಮೂನ್ ಹಲ್ವಾ ಹೇಳ್ತಾ ಹೋದ್ರೆ ಒಂದ ಎರಡ ತರಹೇವಾರಿ ಸಿಹಿ ನಮ್ಮ ಕರ್ನಾಟಕದಲ್ಲಿದೆ ಇದರಲ್ಲಿ ಯಾವುದನ್ನ ಹೆಚ್ಚು ಇಷ್ಟಪಡ್ತೀರಿ ಅಂತ ಕೇಳಿದ್ರೆ ಎಲ್ಲಾನು ಒಂದಕ್ಕಿಂತ ಒಂದು ರೀತಿಯಲ್ಲಿ ಒಂದೊಂದು ರುಚಿಯನ್ನು ಕೊಡುತ್ತೆ ಆದರೆ ವಿಶೇಷ ಏನಪ್ಪ ಅಂದರೆ ದೇಶ ವಿದೇಶದಲ್ಲೇ ನಮ್ಮ ಕರ್ನಾಟಕದ ಒಂದು ಸ್ವೀಟ್ ವಿಶ್ವದ ಸ್ಟ್ರೀಟ್ ಫುಡ್ನಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಂಡಿದೆ ಕ್ರೊಯೇಷ್ಯಾ ಮೂಲದ ಆನ್ಲೈನ್ ಟ್ರಾವೆಲ್ ಮತ್ತು ಫುಡ್ ಗೈಡ್ ಟೇಸ್ಟ್ ಅಟ್ಲಾಸ್ ಸಿಹಿ ತಿಂಡಿಗಳಲ್ಲಿ ಯಾವುದು ಉತ್ತಮ ಅನ್ನೋದನ್ನು ಪಟ್ಟಿ ಮಾಡಿದೆ ವಿಶ್ವದ ಅಗ್ರ 50 ಸ್ಟ್ರೀಟ್ ಫುಡ್ ಸಿಹಿ ತಿಂಡಿಗಳ ಈ ಪಟ್ಟಿಯಲ್ಲಿ ಭಾರತ 3 ಸ್ಥಾನಗಳನ್ನು ಪಡೆದುಕೊಂಡಿದೆ ಅದು ಯಾವ ಸ್ವೀಟ್ ಏನು ಅಂತ ಬನ್ನಿ ನೋಡೋಣ ಭಾರತದಲ್ಲಿ ಸಿಹಿಯಿಂದ ಖಾರದವರೆಗೆ ನಾನಾ ಬಗೆಯ ಆಹಾರ ರುಚಿಯನ್ನು ಹೊಂದಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಆಹಾರಗಳ ತಿನಿಸುಗಳಲ್ಲಿ ವಿಭಿನ್ನ ಮಾತ್ರವಲ್ಲ ರುಚಿಗೂ ಸರಿಸಾಟಿ ಇಲ್ಲ ಅದರಲ್ಲೂ ಇಲ್ಲಿ ತಯಾರಾಗೋ ಸಿಹಿ ತಿಂಡಿಗಳ ರುಚಿಗೆ ಮತ್ತೊಂದು ಪರ್ಯಾಯವೇ ಇಲ್ಲ ಸಾಂಪ್ರದಾಯಿಕ ಸಿಹಿ ತಿಂಡಿಗಳ ಹೊರತಾಗಿಯೂ ಭಾರತದಲ್ಲಿ ಬೀದಿ ಆಹಾರದ ತಿಂಡಿಗಳಿಗೂ ಕೊರತೆ ಇಲ್ಲ ಸಿಹಿ ತಿಂಡಿಗಳ ಸರಮಾಲೆ ಇರುವಾಗ ಯಾವುದು ಬೆಸ್ಟ್ ಅಂತ ನಮ್ಮನ್ನ ಕೇಳಿದ್ರೆ ಇದು ನಮ್ಮ ಕೈಯಿಂದ ಆಗದ ಕೆಲಸ ಅದಾಗಿಯೂ ವಿವಿಧ ಬಗೆಯ ಸಿಹಿ ತಿಂಡಿಗಳಲ್ಲಿ ಯಾವುದು ಉತ್ತಮ ಅನ್ನೋದನ್ನ ಕ್ರೊಯೇಷ್ಯಾ ಮೂಲದ ಆನ್ಲೈನ್ ಟ್ರಾವೆಲರ್ ಮತ್ತು ಫುಡ್ ಗೈಡ್ ಟೇಸ್ಟ್ ಅಟ್ಲಾಸ್ ಪಟ್ಟಿ ಮಾಡಿದೆ ಈ ಟೇಸ್ಟ್ ಅಟ್ಲಾಸ್ ಆಹಾರ ಆಧಾರಿತ ನಿಯತಕಾಲಿಕವಾಗಿದ್ದು ಇದು ಪ್ರಪಂಚದಾದ್ಯಂತ ಬೀದಿ ಬದಿ ಆಹಾರದ ಬಗ್ಗೆ ವಿವರವಾದ ವಿಮರ್ಶೆಗಳು ಮತ್ತು ಮಾಹಿತಿಯನ್ನು ನೀಡುತ್ತೆ ಈ ಟೇಸ್ಟ್ ಅಟ್ಲಾಸ್ ಬಿಡುಗಡೆ ಮಾಡಿರುವ ವಿಶ್ವದ ಅಗ್ರ 50 ಸ್ಟ್ರೀಟ್ ಫುಡ್ ಸಿಹಿ ತಿಂಡಿಗಳ ಪಟ್ಟಿಯಲ್ಲಿ ಭಾರತವು 3ನೇ ಸ್ಥಾನವನ್ನು ಪಡ್ಕೊಂಡಿದೆ ಅದರಲ್ಲೂ ರಾಜ್ಯದ ಜನಪ್ರಿಯ ಸಿಹಿ ತಿಂಡಿ ಇರೋದು ಇನ್ನೂ ವಿಶೇಷ ಮೈಸೂರು ಪಾಕ್ 14ನೇ ಸ್ಥಾನ ಪಡೆದಿದೆ ಫಲೂದಾ 32ನೇ ಸ್ಥಾನ ಪಡ್ಕೊಂಡಿದೆ 14ನೇ ಸ್ಥಾನ ಗಿಟ್ಟಿಸಿಕೊಳ್ಳುವ ಮೂಲಕ ಅತ್ಯುತ್ತಮ ಭಾರತೀಯ ಸಿಹಿ ತಿಂಡಿ ಎಂಬ ಹೆಗ್ಗಳಿಕೆಯನ್ನ ಮೈಸೂರು ಪಾಕ್ ಪಡೆದುಕೊಂಡಿದೆ ಆಹಾರ ಶ್ರೇಯಾಂಕಗಳು ಟೇಸ್ಟ್ ಅಟ್ಲಾಸ್ ಪ್ರೇಕ್ಷಕರ ರೇಟಿಂಗ್ ಅನ್ನು ಆಧರಿಸಿವೆ ನೈಜ ಬಳಕೆದಾರರ ಉತ್ತರದ ಮೇಲೆ ಪಟ್ಟಿ ಮಾಡಲಾಗಿದೆ ಜುಲೈ 14, 2023 ಟಾಪ್ 10 ಅತ್ಯುತ್ತಮ ದರದ ಬೀದಿ ಆಹಾರದ ಸಿಹಿ ತಿಂಡಿಗಳನ್ನು ಆಯ್ಕೆ ಮಾಡಲು 5326 ರೇಟಿಂಗ್ಗಳನ್ನು ದಾಖಲಿಸಲಾಗಿದೆ ಅದರಲ್ಲಿ 3752 ಸಿಸ್ಟಮ್ನಿಂದ ಕಾನೂನುಬದ್ಧ ಅಂತ ಗುರುತಿಸಲಾಗಿದೆ ಅಂತ ವೆಬ್ಸೈಟ್ ಉಲ್ಲೇಖಿಸುತ್ತದೆ ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಅನಾರೋಗ್ಯಕ್ಕೆ ತುತ್ತಾದ ವ್ಯಕ್ತಿಯ ಪ್ರಾಣ ಉಳಿಸೋದಕ್ಕೆ ಸರ್ಕಾರಿ ಬಸ್ ಚಾಲಕ ನೇರವಾಗಿ ಆಸ್ಪತ್ರೆ ಆವರಣಕ್ಕೆ ಬಸ್ ಸಹಿತ ಬಂದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ತಿಪಟೂರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳೋ ವೇಳೆ ಪ್ರಯಾಣಿಕ ಈಶ್ವರ್ ರೆಡ್ಡಿ ಕುಸಿದು ಬೀಳ್ತಾರೆ ಉಸಿರಾಟದ ತೊಂದರೆ ರಕ್ತಸ್ರಾವದಿಂದ ಪ್ರಜ್ಞಾಹೀನರಾದ ಸ್ಥಿತಿಯನ್ನು ಕಂಡ ನಿರ್ವಾಹಕ ಓಂಕಾರ್ ತಕ್ಷಣ ಚಾಲಕ ಪ್ರಕಾಶ್ ಗಮನಕ್ಕೆ ತರ್ತಾರೆ ಕೂಡಲೇ ಸಮೀಪದಲ್ಲೇ ಇದ್ದ ಸರ್ಕಾರಿ ಆಸ್ಪತ್ರೆಗೆ ಈಶ್ವರ್ ರೆಡ್ಡಿಯನ್ನ ದಾಖಲಿಸಿದ್ದಾರೆ ಸೂಕ್ತ ಚಿಕಿತ್ಸೆಯಿಂದ ಈಶ್ವರ್ ರೆಡ್ಡಿ ಬದುಕುಳಿದಿದ್ದಾರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಈಶ್ವರ್ ರೆಡ್ಡಿ ಚಾಲಕರ ಹಾಗೂ ನಿರ್ವಾಹಕರ ಮಾನವೀಯತೆಯನ್ನು ಸ್ಮರಿಸಿದ್ದಾರೆ ಅಲ್ಲದೆ ಮಾನವೀಯತೆ ಮೆರೆದ ಇಬ್ಬರ ಬಗ್ಗೆ ಸ್ಥಳೀಯರು ಬಹುಪರಾಕ್ ಹೇಳಿದ್ದಾರೆ ಅನಾರೋಗ್ಯಕ್ಕೆ ತುತ್ತಾದ ವ್ಯಕ್ತಿಯ ಪ್ರಾಣ ಉಳಿಸಲು ಸರ್ಕಾರಿ ಬಸ್ ಚಾಲಕ ನೇರವಾಗಿ ಆಸ್ಪತ್ರೆ ಆವರಣಕ್ಕೆ ಬಸ್ ಸಹಿತ ಬಂದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ತಿಪಟೂರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಳುವ ವೇಳೆ ಪ್ರಯಾಣಿಕ ಈಶ್ವರ್ ರೆಡ್ಡಿ ಕುಸಿದು ಬಿದ್ದಿದ್ದಾರೆ ಉಸಿರಾಟದ ತೊಂದರೆ ರಕ್ತಸ್ರಾವದಿಂದ ಪ್ರಜ್ಞಾಹೀನರಾಗಿದ್ದವರನ್ನ ಕಂಡ ನಿರ್ವಾಹಕ ಓಂಕಾರ್ ತಕ್ಷಣ ಚಾಲಕ ಪ್ರಕಾಶ್ ಗಮನಕ್ಕೆ ತಂದಿದ್ದಾರೆ ಕೂಡಲೇ ಸಮೀಪದಲ್ಲಿ ಇದ್ದ ಸರ್ಕಾರಿ ಆಸ್ಪತ್ರೆಗೆ ಈಶ್ವರ್ ರೆಡ್ಡಿಯನ್ನ ದಾಖಲಿಸಿದ್ದಾರೆ ಸೂಕ್ತ ಚಿಕಿತ್ಸೆಯಿಂದ ಈಶ್ವರ್ ರೆಡ್ಡಿ ಬದುಕುಳಿದಿದ್ದಾರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಈಶ್ವರ್ ರೆಡ್ಡಿ ಚಾಲಕರ ಹಾಗೂ ನಿರ್ವಾಹಕರ ಮಾನವೀಯತೆಯನ್ನು ಸ್ಮರಿಸಿದ್ದಾರೆ
ಅಲ್ಲದೆ ಮಾನವೀಯತೆ ಮೆರೆದ ಇಬ್ಬರ ಬಗ್ಗೆ ಸ್ಥಳೀಯರು ಬಹುಪಾರ ಕೇಳಿದ್ದಾರೆ. ನೀವು ಉದ್ಯೋಗಿನ ಪಿಎಫ್ ಅಕೌಂಟ್ ಹೊಂದಿದ್ದೀರಾ? ಹಾಗಾದರೆ ಪಿಎಫ್ ನಿಂದಾಗಿ ಏನೆಲ್ಲ ಲಾಭ ಇದೆ? ನಿಮ್ಮ ಮೂಲಭೂತ ಸಂಬಳ ಎಷ್ಟು? ಇದು ನಿವೃತ್ತಿಯ ಸಮಯದಲ್ಲಿ ನಿಮಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ? ನಿಮಗೆ ಕೊನೆಯ ದಿನಗಳಲ್ಲಿ ಒಟ್ಟು 72 ಲಕ್ಷ ಹಣ ಬರುತ್ತೆ. ಈ ಸುದ್ದಿಯನ್ನು ನೋಡಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ. ಪಿಎಫ್ ಖಾತೆ ಹೊಂದಿದವರು ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತವನ್ನು ಹೇಗೆ ಪಡೆಯಬಹುದು, ಇದು ಹೇಗೆ ಸಾಧ್ಯ ಅನ್ನೋ ಕುತೂಹಲ ಇದ್ರೆ ಈ ಸ್ಟೋರಿ ನೋಡಿ. ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ 12% ಪಿಎಫ್ ಗಾಗಿ ಕಟ್ಟಾಗುತ್ತೆ. ಈ ಮೂಲಕ ವೇತನ ಮತ್ತು ಡಿಎ ಶೇಕಡಾ 12% ಕಡಿತಗೊಳಿಸಲಾಗುವುದು. ನಿಮ್ಮ ಮೂಲ ವೇತನ ತುಟಿ ಭತ್ಯೆ 20,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ 35 ವರ್ಷ, ನಿವೃತ್ತಿ ವಯಸ್ಸು 58 ವರ್ಷಗಳು. ಇಪಿಎಫ್ ಕ್ಯಾಲ್ಕುಲೇಟರ್ ಪ್ರಕಾರ ಪ್ರಸ್ತುತ ಪಿಎಫ್ ಖಾತೆಗೆ ಶೇಕಡಾ 8.15 ಬಡ್ಡಿ ಬರ್ತಾ ಇದೆ. ಅಲ್ಲದೆ ವೇತನವು ವಾರ್ಷಿಕವಾಗಿ ಸರಾಸರಿ 10% ಹೆಚ್ಚಾಗ್ತಾ ಇದೆ ಅಂತ ಊಹಿಸಿ. ಈ ಸಂದರ್ಭದಲ್ಲಿ ನಿಮಗೆ ಒಟ್ಟು 72,41,000 ರೂಪಾಯಿ ದೊರೆಯಲಿದೆ. ಪಿಎಫ್ ಇದೆ ಅಂತ ಮಧ್ಯೆ ಅದನ್ನ ಡ್ರಾ ಮಾಡೋದಕ್ಕೆ ಹೋಗಲೇಬೇಡಿ. ಯಾಕಂದ್ರೆ ನಿಮ್ಮ ಸಂಬಳದಿಂದ ಮಾತ್ರ ಅಲ್ಲದೆ ಕಂಪನಿಯು ನಿಮ್ಮ ಪಿಎಫ್ ಖಾತೆಗೆ ಶೇಕಡಾ 3.67 ಮೊತ್ತವನ್ನ ಜಮೆ ಮಾಡುತ್ತೆ. ಇದರಿಂದಾಗಿ ನೌಕರರು ಪಿಎಫ್ ಹಣವನ್ನ ಪಡೆಯದೆ ಮುಂದುವರಿದ್ರೆ ನಿವೃತ್ತಿಯ ಸಮಯದಲ್ಲಿ ಅವರು ದೊಡ್ಡ ಮೊತ್ತವನ್ನ ಪಡೆಯಬಹುದು. ಆದರೆ ಅನೇಕ ಜನರು ಅಗತ್ಯಗಳಿಗಾಗಿ ಪಿಎಫ್ ಹಣವನ್ನು ಹಿಂಪಡಿತಾರೆ. ಹೀಗೆ ಮಾಡುವುದರಿಂದ ಕಾಂಪೌಂಡಿಂಗ್ ಪ್ರಯೋಜನ ತಪ್ಪುತ್ತೆ, ಕಡಿಮೆ ಆದಾಯ ಸಿಗುತ್ತೆ. ಮತ್ತೊಂದೆಡೆ ಪಿಎಫ್ ಖಾತೆ ಹೊಂದಿದವರಿಗೆ ರೂಪಾಯಿ 7 ಲಕ್ಷದವರೆಗೆ ಉಚಿತ ವಿಮೆ, ಇದರ ಜೊತೆಗೆ 1 ರೂಪಾಯಿ ಕೂಡ ಕೊಡಬೇಕಿಲ್ಲ. ಇದು ಪಿಎಫ್ ಖಾತೆ ಹೊಂದಿದವರಿಗೆ ಸಮಾಧಾನದ ವಿಚಾರ ಅಂತ ಹೇಳಬಹುದು. ಪಿಎಫ್ ಖಾತೆದಾರರು ಸತ್ತರೆ ಅವರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಸಿಗುತ್ತೆ. ಇಲ್ಲವಾದಲ್ಲಿ ಪಿಎಫ್ ಖಾತೆಯಿಂದ ಹಣ ತೆಗೆಯಲು ಯೋಚಿಸ್ತಾ ಇರೋರು ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಬೇಕು. ನಿಮ್ಮ ಉದ್ದೇಶ ಆಧಾರದ ಮೇಲೆ ನೀವು ಪಡೆಯುವ ಪಿಎಫ್ ಹಣವು ಬದಲಾಗುತ್ತೆ. ಮನೆ ನಿರ್ಮಾಣದಿಂದ ಹಿಡಿದು ಮಕ್ಕಳ ವಿದ್ಯಾಭ್ಯಾಸದವರೆಗೂ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಪಿಎಫ್ ಹಣವನ್ನು ಹಿಂಪಡೆಯಬಹುದು. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಗ್ರಾಹಕರಿಗೆ ಮಹತ್ವದ ಸಂದೇಶವನ್ನು ನೀಡಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಖಾತೆ ಹೊಂದಿರುವವರಿಗೆ ಬಡ್ಡಿ ವಿಷಯದಲ್ಲಿ ಉಂಟಾಗುವ ಅನುಮಾನಗಳ ಬಗ್ಗೆ ಸ್ಪಷ್ಟತೆ ನೀಡಲಾಗಿದೆ. ಇಪಿಎಫ್ ಗ್ರಾಹಕರು ಠೇವಣಿ ಮಾಡಿದ ಹಣಕ್ಕೆ ಇಪಿಎಫ್ಒ ಪ್ರತಿ ವರ್ಷ ಬಡ್ಡಿಯನ್ನು ಪಾವತಿಸುತ್ತೆ. ಎಷ್ಟು ಬಡ್ಡಿ ಜಮೆ ಆಗಿದೆ ಎಂಬುದು ಇಪಿಎಫ್ ಪಾಸ್ಬುಕ್ನಲ್ಲಿ ಕಾಣಿಸುತ್ತೆ. ಇಪಿಎಫ್ ಖಾತೆದಾರರು ಇಪಿಎಫ್ಒ ಅಧಿಕೃತ ಪೋರ್ಟಲ್ನಲ್ಲಿ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಬಹುದು. ಆದರೆ ಇಪಿಎಫ್ಒ ಬಡ್ಡಿ ಠೇವಣಿ ಮಾಡಿದ ನಂತರವೂ ಪಾಸ್ಬುಕ್ನಲ್ಲಿ ಬಡ್ಡಿ ತೋರಿಸಿದ ಕಾರಣ ಗ್ರಾಹಕರಲ್ಲಿ ಗೊಂದಲ ಉಂಟಾಗಿದೆ. ಇಪಿಎಫ್ಒ ಬಡ್ಡಿ ಸಂಚಯಕ್ಕೆ ಸಂಬಂಧಿಸಿದಂತೆ ಇಪಿಎಫ್ ಗ್ರಾಹಕರಲ್ಲಿ ಅನುಮಾನಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡಿದೆ. ಇಪಿಎಫ್ ಪಾಸ್ಬುಕ್ನಲ್ಲಿ ಬಡ್ಡಿ ಬರುವುದಿಲ್ಲ ಅಂತ ಮಾತ್ರಕ್ಕೆ ಬಡ್ಡಿ ಜಮಾ ಆಗಿಲ್ಲ, ಖಾತೆದಾರರಿಗೆ ನಷ್ಟ ಆಗುವುದಿಲ್ಲ ಅಂತ ಟ್ವೀಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಪಿಎಫ್ ಪಾಸ್ಬುಕ್ನಲ್ಲಿ ಬಡ್ಡಿ ಜಮಾ ಆಗುವವರೆಗೆ ವಿಳಂಬ ಆದರೆ ಖಾತೆದಾರರಿಗೆ ಯಾವುದೇ ಆರ್ಥಿಕ ನಷ್ಟ ಆಗುವುದಿಲ್ಲ ಅಂತ ಅದು ಹೇಳಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಿರಿಯ ನಾಗರಿಕರಿಗೆ ಹೊಸ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರುವುದರೊಂದಿಗೆ ಉಳಿತಾಯ ಯೋಜನೆಗೆ ಬಡ್ಡಿ ದರವನ್ನು ಹೆಚ್ಚು ಕೂಡ ಮಾಡಿದ್ದಾರೆ. ಎಷ್ಟು ಶೇಕಡ ಹೆಚ್ಚಿಸಿದ್ದಾರೆ ಅಂತ ನೋಡೋಣ ಈ ಸ್ಟೋರಿಯಲ್ಲಿ. ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಿರಿಯ ನಾಗರಿಕರಿಗೆ ಹೊಸ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರುವುದರೊಂದಿಗೆ ದೊಡ್ಡ ಘೋಷಣೆ ಮಾಡಿದರು. ಅದರ ಅಡಿ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಬಡ್ಡಿ ದರವನ್ನು ಶೇಕಡಾ 8.2 ನಿಗದಿಪಡಿಸಲಾಗಿದೆ. ಇಲ್ಲಿ ಮಾಡುವ ಹೂಡಿಕೆ ಮೇಲೆ ಮಾಸಿಕವಾಗಿ ಮಾಸಿಕ ಆಧಾರ ನೋಡಿದರೆ 20,500 ರೂಪಾಯಿ ಬಡ್ಡಿ ಸಿಗುತ್ತೆ. ಬ್ಯಾಂಕ್, ಎಫ್ಟಿ ಮತ್ತು ಸಣ್ಣ ಉಳಿತಾಯ ಯೋಜನೆಗಳು ಎರಡು ಕಡಿಮೆ ಅಪಾರದ ಹೂಡಿಕೆಯ ಆಯ್ಕೆಗಳಾಗಿವೆ. ಹಿರಿಯ ನಾಗರಿಕರ ಉಳಿತಾಯದ ಯೋಜನೆಯಲ್ಲಿ ಲಭ್ಯವಿರುವ ಬಡ್ಡಿದರವು ಪ್ರಸ್ತುತ ದಾಖಲೆ ಮಟ್ಟದಲ್ಲಿದೆ. ಹೂಡಿಕೆಗಾಗಿ ಈ ಆಯ್ಕೆಯನ್ನು ಪರಿಗಣಿಸುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಬಡ್ಡಿದರವನ್ನು 8.2 ನಿಗದಿಪಡಿಸಲಾಗಿದೆ. ಏನಿದು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ? ನಿವೃತ್ತಿಯ ನಂತರ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯನ್ನು ದೇಶದ ಹಿರಿಯ ನಾಗರಿಕರಿಗಾಗಿ ಆರಂಭಿಸಲಾಗಿದೆ. ಈ ಯೋಜನೆಯಡಿ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಹಣವನ್ನು ಪಡೆಯಬಹುದಾಗಿದೆ.
ಹೂಡಿಕೆ ಮಿತಿ 15 ಲಕ್ಷದಿಂದ 30 ಲಕ್ಷಕ್ಕೆ ಏರಿಕೆ. ಹಿರಿಯ ನಾಗರಿಕರ ಉಳಿತಾಯದ ಯೋಜನೆಯಲ್ಲಿ ಹೂಡಿಕೆ ಮಿತಿಯನ್ನು 15 ಲಕ್ಷದಿಂದ 30 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈ ಬದಲಾವಣೆಯಿಂದ ಹಿರಿಯ ನಾಗರಿಕರಿಗೆ ಮೊದಲಿಗಿಂತ ಹೆಚ್ಚಿನ ಹೂಡಿಕೆಯ ಲಾಭ ಸಿಗುತ್ತೆ. ಸೆಪ್ಟೆಂಬರ್ ಅಂತ್ಯದ ತ್ರೈಮಾಸದಲ್ಲಿ ಬಡ್ಡಿದರವನ್ನು ಶೇಕಡ 8.2ಕ್ಕೆ ಹೆಚ್ಚಿಸಲಾಗಿದೆ. ಹಿಂದಿನ ತ್ರೈಮಾಸಿಕದಲ್ಲಿ ಇದು ಶೇಕಡ 8ರಷ್ಟಿತ್ತು. ಅದಕ್ಕೂ ಮೊದಲು ಅದರ ಬಡ್ಡಿದರ ಶೇಕಡ 7.6ರಷ್ಟಿದ್ದು ಹೂಡಿಕೆಯ ಮಿತಿ 15 ಲಕ್ಷ ರೂಪಾಯಿ ಆಗಿತ್ತು. ಮೊದಲ ಪ್ರತಿ ತಿಂಗಳು 9,500 ರೂಪಾಯಿ ಲಾಭ. ಗರಿಷ್ಠ ಹೂಡಿಕೆ ಮಿತಿಯನ್ನು ಹೆಚ್ಚಿಸಿ ಬಡ್ಡಿದರವನ್ನು ಹೆಚ್ಚಿಸಿದ್ರಿಂದ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಗಳಿಸುವ ಆದಾಯವು ಮೊದಲಿಗಿಂತ ದುಪ್ಪಟ್ಟಾಗಿದೆ. ಈ ಮೊದಲು ಯೋಜನೆಯಲ್ಲಿ 15 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದಾಗ 7.6% ಬಡ್ಡಿಯಂತೆ ಮೆಚುರಿಟಿ ವೇಳೆ 20.70 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಅಂದರೆ ವಾರ್ಷಿಕವಾಗಿ ಲೆಕ್ಕ ಹಾಕಿದರೆ 1,14,000 ರೂಪಾಯಿ ಮತ್ತು ಮಾಸಿಕವಾಗಿ ನೋಡಿದರೆ 9,500 ರೂಪಾಯಿ ಸಿಗ್ತಾ ಇತ್ತು. 20,500 ರೂಪಾಯಿ ಲಾಭ. ಹೂಡಿಕೆಯ ಮಿತಿಯನ್ನು 30 ಲಕ್ಷಕ್ಕೆ ಹೆಚ್ಚಿಸಿ ಮತ್ತು ಬಡ್ಡಿದರವನ್ನು ಶೇಕಡ 8.2ಕ್ಕೆ ಏರಿಸಿದ ಪರಿಣಾಮ 5 ವರ್ಷಗಳ ಮೆಚುರಿಟಿ ಅವಧಿಯಲ್ಲಿ 12.30 ಲಕ್ಷದ ಬಡ್ಡಿಯೊಂದಿಗೆ ಒಟ್ಟು 42.30 ಲಕ್ಷ ರೂಪಾಯಿ ಸಿಗಲಿದೆ. ಇದನ್ನು ವಾರ್ಷಿಕ ಆಧಾರದ ಮೇಲೆ ಲೆಕ್ಕ ಹಾಕಿದರೆ 2,46,000 ರೂಪಾಯಿ ಮತ್ತು ಮಾಸಿಕ ಆಧಾರದಲ್ಲಿ ನೋಡಿದರೆ 20,500 ರೂಪಾಯಿ ಆಗುತ್ತೆ. 1.5 ಲಕ್ಷದವರೆಗಿನ ತೆರಿಗೆ ವಿನಾಯಿತಿ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಸರ್ಕಾರವು ತ್ರೈಮಾಸಿಕ ಆಧಾರದ ಮೇಲೆ ಬಡ್ಡಿದರವನ್ನು ಪರಿಷ್ಕರಿಸುತ್ತೆ. ಇದರಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಬೇರೆ ಬೇರೆ ಖಾತೆ ಅಥವಾ ಜಂಟಿ ಖಾತೆಯನ್ನು ತೆರೆಯಬಹುದು. ವಿಶೇಷ ಅಂದರೆ ಆದಾಯ ತೆರಿಗೆ ಖಾತೆಯ ಸೆಕ್ಷನ್ 80C ಅಡಿಯಲ್ಲಿ ಇದರಲ್ಲಿ ಹೂಡಿಕೆ ಮೇಲೆ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಟೊಮ್ಯಾಟೊ ಸೇರಿದಂತೆ ತರಕಾರಿಗಳ ಬೆಲೆ ಗಗನಕ್ಕೇರಿರುವ ಮಧ್ಯೆ ಇಲ್ಲೊಬ್ಬ ರೈತ ಹಣ್ಣಿನ ಬೆಳೆ ಬೆಳೆದು ಕೈ ತುಂಬ ಲಾಭ ಕಂಡುಕೊಂಡಿದ್ದಾರೆ. ಅಷ್ಟಕ್ಕೂ ಅದ್ಯಾವ ಹಣ್ಣು, ಎಷ್ಟು ಲಾಭ, ಈ ಸ್ಟೋರಿ ನೋಡಿ. ವಿದೇಶಿ ಬೆಳೆಯಾದ ಡ್ರ್ಯಾಗನ್ ಫ್ರೂಟ್ ಹಣ್ಣುಗಳಲ್ಲಿಯೇ ಅತ್ಯಂತ ಶ್ರೀಮಂತ ಹಣ್ಣು ಅಂತ ಕರೆಯಲ್ಪಡುತ್ತದೆ. ಏಕೆ ಅಂತಂದ್ರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆ ಇದೆ, ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿರೋದ್ರಿಂದ ಈ ಹಣ್ಣು ಸ್ವಲ್ಪ ಕಾಸ್ಟ್ಲಿ ಕೂಡ. ಮುಖ್ಯವಾಗಿ ಇದಕ್ಕೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುವ ಶಕ್ತಿ ಇರುವುದರಿಂದ ಡಯಾಬಿಟಿಸ್ ರೋಗಿಗಳು ಇದನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಹಾಗಾಗಿ ಇದನ್ನು 1,000 ಮಾತ್ರೆಗಳಿಗೆ ಸಮ ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಅಷ್ಟೊಂದು ಪೋಷಕಾಂಶ ಸಮೃದ್ಧವಾದ ಡ್ರ್ಯಾಗನ್ ಫ್ರೂಟ್ ರಾಜ್ಯದ ಕೆಲವು ಕಡೆ ಜಮೀನುಗಳಲ್ಲಿ ಕಾಣಿಸತೊಡಗಿದೆ. ವರ್ಷದಿಂದ ವರ್ಷಕ್ಕೆ ಈ ಬೆಳೆಯ ಆಕರ್ಷಣೆಗೆ ಒಳಗಾಗುತ್ತಿರುವ ರೈತರು ವಿದೇಶಿ ಹಣ್ಣಿನ ಬೇಸಾಯಕ್ಕೆ ಮಾರು ಹೋಗ್ತಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಕರಾವಳಿಯ ಉದ್ಯಮಿಯೊಬ್ಬರು ಡ್ರ್ಯಾಗನ್ ಫ್ರೂಟ್ ಬೆಳೆದು ಯಶಸ್ವಿಯಾಗಿದ್ದಾರೆ. ಇತ್ತೀಚಿನ ಕೆಲ ದಿನಗಳಿಂದ ಟೊಮೆಟೊ ಸೇರಿದಂತೆ ತರಕಾರಿಗಳ ಬೆಲೆ ಗಗನಕ್ಕೇರಿರೋದು ನಿತ್ಯ ಸುದ್ದಿಯಾಗ್ತಿದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುರಿಯಾಳ ಗ್ರಾಮದ ನೂರ್ನಡ್ಕ ಪಡುಗ್ ಎಂಬಲ್ಲಿ ಉದ್ಯಮಿಯೊಬ್ಬರು ತಮ್ಮ 14 ಎಕರೆ ಜಮೀನಿನಲ್ಲಿ 2 ಎಕರೆಯಷ್ಟು ಪ್ರದೇಶದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಸಿದ್ದಾರೆ. ಹೋಟೆಲ್ ಉದ್ಯಮಿ ಚಂದ್ರಹಾಸ ಶೆಟ್ಟಿ ಎಂಬುವರು ಬೆಳೆಯಲ್ಲಿ ಉತ್ತಮ ಲಾಭ ಪಡೆದು ತೋರಿಸಿದ್ದಾರೆ. ಲಾಕ್ಡೌನ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆ. ಈಗ ಪ್ರತಿಯೊಂದು ಬೆಳೆಯ ಬಗ್ಗೆಯೂ 1,000+ ಮಾಹಿತಿಗಳು ನಮ್ಮ ಮೊಬೈಲ್ನಲ್ಲಿ ಸಿಗುತ್ತದೆ. ಅಂತೆಯೇ ಲಾಕ್ಡೌನ್ ಸಂದರ್ಭದಲ್ಲಿ ಯೂಟ್ಯೂಬ್ನಲ್ಲಿ ಬರುವ ವಿಡಿಯೋಗಳು ಚಂದ್ರಹಾಸ ಶೆಟ್ಟಿಯವರಿಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಸಲು ಸಹಾಯ ಮಾಡಿದೆ. ಹೀಗೆ 1,000 ಕಂಬಗಳಲ್ಲಿ 4,000 ಗಿಡ ನೆಟ್ಟು 3 ತಿಂಗಳಲ್ಲಿ ಇವರಿಗೆ ಫಸಲು ಬಂದಿದೆ. ಇದುವರೆಗೆ 5 ಟನ್ ಡ್ರ್ಯಾಗನ್ ಫ್ರೂಟ್ ಬೆಳೆಸಿದ್ದಾರೆ. ಇನ್ನು 3 ಟನ್ ಇಳುವರಿ ಬರುವ ನಿರೀಕ್ಷೆ ಕೂಡ ಇದೆ. ಕಳೆದ ವರ್ಷ 500 ಕಂಬಗಳಲ್ಲಿ 2,000 ಗಿಡ ನೆಟ್ಟಿದ್ರು. ಹೀಗೆ ದಕ್ಷಿಣ ಕನ್ನಡದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದ ಏಕೈಕ ಬೆಳೆಗಾರ
ಚಂದ್ರಹಾಸ ಶೆಟ್ಟಿಯಾಗಿದ್ದಾರೆ. ಆರಾಮದ ಬೆಳೆ ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಯಾವುದೇ ಪ್ರಾಣಿಗಳ ಕಾಟ ಇರುವುದಿಲ್ಲ. ನವಿಲು ಓಡಾಡ್ತಿರುತ್ತೆ, ಹಣ್ಣಿನ ಹತ್ರ ಬರೋದಿಲ್ಲ. ಇನ್ನು ಈ ಬೆಳೆಗೆ ರೋಗಗಳ ಭಯವೂ ಇಲ್ಲ. ಕೇವಲ ಹಟ್ಟಿ ಗೊಬ್ಬರವನ್ನಷ್ಟೇ ಹಾಕಿ ಸುಲಭದಲ್ಲಿ ಬೆಳೆಯಬಹುದಾಗಿದೆ. ಯಾವುದೇ ರಾಸಾಯನಿಕ ಹಾಕುವ ಅಗತ್ಯವಿಲ್ಲದಿದ್ದರಿಂದ ಉತ್ತಮ ಫಸಲು ಬರುತ್ತದೆ. ಏಪ್ರಿಲ್ ಕೊನೆಗೆ ಹೂವು ಬಿಡಲು ಆರಂಭವಾದ್ರೆ ನವೆಂಬರ್ ಕೊನೆಯಲ್ಲಿ ಹಣ್ಣು ದೊರಕುತ್ತದೆ. ಈ ಗಿಡ 30 ವರ್ಷ ಬಾಳಿಕೆ ಬರುತ್ತದೆ. 3 ಲಕ್ಷ ರೂಪಾಯಿ ಡ್ರ್ಯಾಗನ್ ಫ್ರೂಟ್ ಮಾರಾಟ. ದಕ್ಷಿಣ ಕನ್ನಡ ಜಿಲ್ಲೆಯ ಹವಾಮಾನಕ್ಕೂ ಡ್ರ್ಯಾಗನ್ ಫ್ರೂಟ್ ಹೊಂದಿಕೆ ಆಗುತ್ತದೆ ಎಂಬುದು ಈಗ ಸಾಬೀತಾಗಿದೆ. ಕುರಿಯಾಳ ಗ್ರಾಮದ ನೂರ್ನಡ್ಕಪಡು ಎಂಬಲ್ಲಿರುವ ಚಂದ್ರಹಾಸ ಶೆಟ್ಟಿಯವರ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಈಗ ಎಲ್ಲರ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಸಾಮಾನ್ಯವಾಗಿ ಉಷ್ಣ ಹವೆಯಲ್ಲಿ ಬೆಳೆಯುವ ಈ ಹಣ್ಣು 1.5 ವರ್ಷದಲ್ಲೇ ಬೆಳೆದು ಉತ್ತಮ ಆದಾಯವನ್ನು ಒದಗಿಸಿದೆ. 20 ದಿನಕ್ಕೊಮ್ಮೆ ಹೂವು ಬಿಡುವ ಇದರ ಖರ್ಚು 1.5 ಎಕರೆಗೆ 7.5 ಲಕ್ಷ ರೂಪಾಯಿ ಆಗಿದೆ. ಒಂದು ಹಣ್ಣು ಸಾಧಾರಣ 750 ಗ್ರಾಂ ತೂಕ ಇರುತ್ತೆ. ಶೆಟ್ಟಿಯವರ ಹಣ್ಣಿನ ತೂಕ ಆರ್ಥಿಕವಾಗಿಯೂ ಲಾಭ ತಂದುಕೊಡ್ತಿದೆ. ಸುಮಾರು 3 ಲಕ್ಷ ರೂಪಾಯಿಯ ಹಣ್ಣು ಮಾರಾಟ ಮಾಡಿದ್ದಾರೆ. ಈ ವರ್ಷ ಇನ್ನು 4 ಲಕ್ಷ ರೂಪಾಯಿಯ ಹಣ್ಣು ದೊರಕಬಹುದು ಅಂತ ವಿಶ್ವಾಸ ಕೂಡ ಇದೆ. ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಬೆಳೆಗಾರರಿಗೆ ಸರ್ಕಾರವೇ ಆರ್ಥಿಕವಾಗಿ ನೆರವು ಒದಗಿಸಲು ಮುಂದೆ ಬಂದಿರೋದು ಬೆಳೆಗಾರರಿಗೆ ಸಂತಸದ ವಿಚಾರವಾಗಿದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಚರ್ಮಕ್ಕೆ ಬೇಕು ನಿತ್ಯದ ಆರೈಕೆ. ಆದರೆ ಕೆಲವೊಂದು ಆರೈಕೆಗಳು ಚರ್ಮದ ಆರೋಗ್ಯವನ್ನ ಮ್ಯಾಜಿಕ್ ರೀತಿಯಲ್ಲಿ ವೃದ್ಧಿಸುವ ಗುಣಗಳನ್ನು ಹೊಂದಿರುತ್ತೆ. ಇಲ್ಲೊಂದು ವಿಧಾನ ಮುಖದ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿ. ಅದ್ಯಾವ ವಿಧಾನ ಬನ್ನಿ ನೋಡೋಣ. ಬೇಸಿಗೆ ಬರಲಿ, ಮಳೆಗಾಲ ಚಳಿಗಾಲವೂ ಬರಲಿ, ಮುಖದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಕಾಣಿಸಿಕೊಳ್ಳುತ್ತವೆ. ಅವುಗಳನ್ನು ತೊಡೆದು ಹಾಕಲು ಮತ್ತು ಚರ್ಮವನ್ನ ಆರೋಗ್ಯವಾಗಿಡಲು ಜನರು ಕ್ಲೀನರ್ಸ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ಗಳು, ಫೇಸ್ ವಾಶ್ಗಳು ಮತ್ತು ಇತರೆ ಅನೇಕ ಪರಿಹಾರಗಳನ್ನು ಅಳವಡಿಸಿಕೊಳ್ತಾರೆ. ಅದರಲ್ಲಿ ಫೇಸ್ ಸ್ಟೀಮ್ ಕೂಡ ಒಂದು. ಮುಖದ ಅಂದವನ್ನು ಹೆಚ್ಚಿಸಲು ಸ್ಟೀಮ್ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದಾಗಿದೆ. ಇದು ಮುಖದಿಂದ ಕಳೆದು ಹೋದ ಹೊಳಪನ್ನ ಹಿಂದಿರುಗಿಸಲು ಸಹಾಯ ಮಾಡುತ್ತೆ. ನಿಯಮಿತವಾಗಿ ಸ್ಟೀಮ್ ತೆಗೆದುಕೊಳ್ಳುವುದರಿಂದ ಸಾಕಷ್ಟು ಚರ್ಮ ಸಂಬಂಧಿ ಸಮಸ್ಯೆಗಳು ಗುಣವಾಗುತ್ತವೆ. ಫೇಸ್ ಸ್ಟೀಮ್ ಪ್ರಯೋಜನಗಳು. ಮುಖದ ಮೇಲೆ ಹಬೆಯನ್ನು ತೆಗೆದುಕೊಳ್ಳುವುದರಿಂದ ಸಿಗುವ ಪ್ರಯೋಜನಗಳು ಹಲವು. ಅದು ಮುಖದ ರಂಧ್ರಗಳನ್ನು ತೆರೆಯಲು ಸಹಾಯ ಮಾಡುತ್ತೆ ಮತ್ತು ಮುಖದ ಮೇಲೆ ಸಂಗ್ರಹವಾಗಿರುವ ಹೆಚ್ಚುವರಿ ಮೇದೋಗ್ರಂಥಿಗಳ ಸ್ರಾವವನ್ನು ತೆರವುಗೊಳಿಸುತ್ತದೆ. ಮೇದೋಗ್ರಂಥಿಯು ಮುಖದ ಎಣ್ಣೆ ಆಗಿದೆ ಮತ್ತು ಅಧಿಕ ಮೇದೋಗ್ರಂಥಿಗಳ ಸ್ರಾವದಿಂದಾಗಿ ಮೊಡವೆ ಸಮಸ್ಯೆಯು ಪ್ರಾರಂಭ ಆಗುತ್ತೆ. ಉತ್ತಮ ರಕ್ತ ಪರಿಚಲನೆ. ನಾವು ಚರ್ಮದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಒಳಗಿನಿಂದ ಚರ್ಮವನ್ನು ಸ್ವಚ್ಛಗೊಳಿಸಲು ಉಗಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ. ಕೆಲವೊಮ್ಮೆ ಚರ್ಮವು ಮಂದ ಮತ್ತು ನಿರ್ಜಲೀಕರಣವನ್ನು ಅನುಭವಿಸಲು ಪ್ರಾರಂಭಿಸಿದಾಗ ಸ್ಟೀಮ್ ತೆಗೆದುಕೊಳ್ಳಬೇಕು. ಇದರಿಂದ ರಕ್ತ ಪರಿಚಲನೆ ಉತ್ತಮವಾಗಿರುತ್ತೆ. ಬ್ಲ್ಯಾಕ್ ಹೆಡ್ಗಳನ್ನು ತೆಗೆದು ಹಾಕುತ್ತದೆ. ಹಬೆಯನ್ನು ತೆಗೆದುಕೊಳ್ಳುವುದರಿಂದ ಬ್ಲ್ಯಾಕ್ ಹೆಡ್ಗಳು ಮತ್ತು ವೈಟ್ ಹೆಡ್ಗಳನ್ನು ತೆಗೆದು ಹಾಕಲು ಮತ್ತು ಅವು ಮರುಕಳಿಸದಂತೆ ತಡೆಯಲು ಸಹಾಯ ಮಾಡುತ್ತೆ. ಚರ್ಮದ ಸುಕ್ಕು ಕಡಿಮೆ ಆಗುತ್ತದೆ. ಮುಖದ ಮೇಲಿನ ಶಾಖವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಈ ಕಾರಣದಿಂದಾಗಿ ಚರ್ಮವು ಮೊದಲಿಗಿಂತ ಪ್ರಕಾಶಮಾನವಾಗಿರುತ್ತದೆ. ಹಬೆಯನ್ನು ತೆಗೆದುಕೊಳ್ಳುವುದರಿಂದ ಮುಖದ ಸುಕ್ಕುಗಳು ಸಹ ವೇಗವಾಗಿ ಗುಣ ಆಗಲು ಪ್ರಾರಂಭಿಸುತ್ತದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.
ಮಳೆಗಾಲ ಚಳಿಗಾಲ ಬಂತು ಅಂದರೆ ಸಾಕು, ನೆಗಡಿ ಕೆಮ್ಮು ಜ್ವರ ಸೀನು ಇದರದ್ದೇ ಕಾರುಬಾರು. ಹೋಗಲಿ ಬಿಡಿ, ಹೋಗುತ್ತೆ ಅಂತ ಸುಮ್ಮನೆ ಕೂರೋ ಹಾಗೂ ಇಲ್ಲ. ಹಾಗಂತ ಎಲ್ಲದಕ್ಕೂ ಮಾತ್ರೆಯೊಂದೇ ಪರಿಹಾರನೂ ಅಲ್ಲ. ಮಾತ್ರೆಗಿಂತ ನೈಸರ್ಗಿಕವಾಗಿ ರೋಗವನ್ನು ದೂರ ಮಾಡಿಕೊಳ್ಳಬಹುದು. ಸೋಂಕಿನಿಂದ ದೂರ ಇರುವುದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ಅದಕ್ಕೆ ವಿಟಮಿನ್ ಸಿ ಅಂದರೆ ಹುಳಿ ಅಂಶವಿರುವ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಹಾಗಾದರೆ ವಿಟಮಿನ್ ಸಿ ಕಂಟೆಂಟ್ ಇರುವ ಆಹಾರ ಯಾವುದು, ಬನ್ನಿ ನೋಡೋಣ. ಮಳೆಗಾಲ ಚಳಿಗಾಲದಲ್ಲಿ ಸೋಂಕಿನ ಅಪಾಯ ಹೆಚ್ಚಾಗಿರುತ್ತದೆ. ಇಂತಹ ಸೋಂಕಿನ ವಿರುದ್ಧ ಹೋರಾಡಲು ಬಲವಾದ ರೋಗ ನಿರೋಧಕ ಶಕ್ತಿ ಬಹಳ ಮುಖ್ಯ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ರೆ ಇದರಿಂದ ಸೋಂಕಿನ ಅಪಾಯವು ಕಡಿಮೆ ಆಗುತ್ತದೆ. ಆದರೆ ಇದಕ್ಕಾಗಿ ಔಷಧಿಗಳ ಮೊರೆ ಹೋಗುವ ಅಗತ್ಯ ಇರೋದಿಲ್ಲ. ಬದಲಿಗೆ ಕೆಲವು ಆಹಾರ ಪದಾರ್ಥಗಳಿಂದ ಹಣ್ಣುಗಳಿಂದಲೂ ಇದು ಸಾಧ್ಯ ಆಗತ್ತೆ. ಆರೋಗ್ಯ ತಜ್ಞರ ಪ್ರಕಾರ ಸೋಂಕಿನ ವಿರುದ್ಧ ಹೋರಾಡಲು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಕೆಲವು ಸಿಟ್ರಸ್ ಹಣ್ಣುಗಳು ಕೂಡ ತುಂಬಾ ಪ್ರಯೋಜನಕಾರಿಯಾಗಿವೆ. ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಈ ಹಣ್ಣುಗಳ ಸೇವನೆ ನೈಸರ್ಗಿಕ ಮಾರ್ಗವಾಗಿದೆ. ಎಲ್ಲ ಹಣ್ಣುಗಳ ದರ ಏರಿಕೆ ಅಂತ ಯೋಚನೆ ಮಾಡಬೇಡಿ. ಕಡಿಮೆ ದರದಲ್ಲೇ ಕಿತ್ತಳೆ ಹಣ್ಣು ಲಭ್ಯವಿದೆ. ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಸಮೃದ್ಧವಾಗಿವೆ. ಈ ಹಣ್ಣನ್ನ ನಿಮ್ಮ ಡಯೆಟ್ನಲ್ಲಿ ಸೇರಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಸ್ವತಂತ್ರ ರಾಡಿಕಲ್ಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ದುಬಾರಿ ಹಣ್ಣು ಎಂತಲೇ ಖ್ಯಾತಿ ಪಡೆದಿರುವ ಕಿವಿ ಹಣ್ಣಿನಲ್ಲೂ ವಿಟಮಿನ್ ಸಿ ಸಮೃದ್ಧವಾಗಿದೆ. ಸಂಶೋಧನೆಯ ಪ್ರಕಾರ ಕಿವಿ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿಗಿಂತ ಹೆಚ್ಚಿನ ವಿಟಮಿನ್ ಸಿ ಕಂಡು ಬರುತ್ತದೆ. ಕಿವಿ ಹಣ್ಣಿನ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದರಲ್ಲಿ ಹಲವು ಪೋಷಕಾಂಶಗಳು ಹೆಚ್ಚಾಗಿದ್ದು ನಿಯಮಿತವಾಗಿ ಇದನ್ನು ಸೇವಿಸುವುದರಿಂದ ಹಲವು ಕಾಯಿಲೆಗಳಿಂದ ದೂರ ಉಳಿಯಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಇದು ಇವತ್ತಿನ ಗುಡ್ ನ್ಯೂಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.